ಈಗ ಸಿದ್ದರಾಮಯ್ಯನವರ ಮುಖವಾಡ ಮತ್ತು ಕಾಂಗ್ರೆಸ್ ಪಕ್ಷದ ಮುಖವಾಡ ಕಳಚಿ ಬಿದ್ದಿದೆ ನೋಡಿ. ಡಿ ಕೆ ಶಿವಕುಮಾರ್ ಈ ರೀತಿ ಹುಲಿ ಬಂತು ಹುಲಿ, ಇಲಿ ಬಂತು ಇಲಿ ಅನ್ನೋದನ್ನ ಬಿಡಬೇಕು. ನೀವು ಮರ್ಯಾದೆಯಿಂದ ಆದಷ್ಟು ಬೇಗ ರಾಜೀನಾಮೆ ಕೊಟ್ಟರು ಒಳ್ಳೇದು, ಇಲ್ಲೇ ಹೋದ್ರೆ ಕರ್ನಾಟಕದ ಜನ ನಿಮ್ಮನ್ನ ಸಿ ಥೂ ಅಂತ ಉಗಿತಾರೆ. ಜೆಡಿಎಸ್ ಹಾಗೂ ಬಿಜೆಪಿ ಜಂಟಿ ಪಾದಯಾತ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ, ಮೂಡ ಹಗರಣದ ವಿರುದ್ಧ ಪಾದಯಾತ್ರೆ ಮಾಡ್ತಾರೆ. ಜೊತೆ ಎ ಎಸ್ ಪಾಟೀಲ್ ನಡಾಳಿ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಕಾಂಗ್ರೆಸ್ ವಿರುದ್ಧ ಪಾದಯಾತ್ರೆ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ, ನಿಮ್ಮ ಹೋರಾಟಕ್ಕೆ ಸದನದಲ್ಲೇ ಬಗ್ಲಿಲ್ಲ ಈ ಭಕ್ತರ ಅಂತ ನೋಡಿ. ಮಾನ್ಯ ಸಿದ್ದರಾಮಯ್ಯನವರು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಾಗಿದ್ರೆ ವಿಧಾನಸಭೆಯಲ್ಲಿ ಒಂದಿನ ಎಲ್ಲ ಇನ್ನೂ 4 ದಿನ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟು ಅಲ್ಲಿ ಉತ್ತರ ಕೊಡ್ಬೋದಾಗಿತ್ತು. ಯಾಕೆ ಅದನ್ನ ಬಿಟ್ಟು ಅವರು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡದೇನೆ ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎರಡೇ ಇರೋದು, ಒಂದು ಪ್ರಜಾಮಂಟಪ ವಿಧಾನಸಭೆ ಮತ್ತು ಇನ್ನೊಂದು ಪ್ರಜಾವೇದಿಕೆ ಸಾರ್ವಜನಿಕ ವೇದಿಕೆ. ಅಲ್ಲಿ ಪ್ರಜಾಮಂಟಪದಲ್ಲಿ ಅವಕಾಶ ಕೊಡದೇ ಇದ್ದಾಗ ಪ್ರಜೆಗಳ ಮುಂದೆ ಹೋಗಲೇಬೇಕು, ಅನಿವಾರ್ಯವಾಗಿ ಪ್ರಜೆಗಳ ಮುಂದೆ ಹೋಗಿ ಹೋರಾಟವನ್ನು ನಾವು ಮುಂದುವರಿಸಿದ್ದೇವೆ. ಈಗ ಸಿದ್ದರಾಮಯ್ಯನವರ ಮುಖವಾಡ ಮತ್ತು ಕಾಂಗ್ರೆಸ್ ಪಕ್ಷದ ಮುಖವಾಡ ಕಳಚಿ ಬಿದ್ದಿದೆ. ಇದು ಭ್ರಷ್ಟಾಚಾರದ ಏನು ಬಟ್ಟ ಬಯಲಾಗಿದೆ. ಮುಖ್ಯಮಂತ್ರಿಗಳು ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ಹೋದರೆ ಅವರಿಗೆ ಗೌರವ. ರಾಜಭವನವನ್ನ ರಾಜಕೀಯಕ್ಕೆ ಬಳಸ್ಕೋತಾ ಇದ್ದೀರಿ, ರಾಜ್ಯಪಾಲರನ್ನು ದುರುಪಯೋಗ ಮಾಡ್ಕೋತಾ ಇದ್ದೀರಿ ಅಂತ ಆರೋಪ ಮಾಡ್ತಾರೆ ಕಾಂಗ್ರೆಸ್ ಅವರು. ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಆಯ್ತಲ್ಲ, ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಕೇಸ್ ಮಾಡಿಸಿ ಹಿಂದೆ ಗವರ್ನರ್ ಭಾರದ್ವಾಜ್ ಅವರು ಇದ್ರು 2011 ನೆನಪು ಮಾಡ್ಕೋಬೇಕು. ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿದ್ರು, ಅವಾಗ ಶಾಸಕರಾಗಿದ್ರು. ಅವಾಗ ಸಿದ್ದರಾಮಯ್ಯನವರು ಕುಣಿದು ಕುಣಿದು ಖುಷಿಯಿಂದ ಸ್ವಾಗತ ಮಾಡಿರ್ಲಿಲ್ವೇ? ಅವತ್ತು ರಾಜಭವನ ಏನು ಕಾಂಗ್ರೆಸ್ ಮಯ ಆಗಿತ್ತ? ಯಾವುದೇ ಸಂದರ್ಭದಲ್ಲಿ ಗವರ್ನರ್ ಅವರು ಕಾನೂನಿನ ಮುಖ್ಯಸ್ಥರು, ಸಂವಿಧಾನದ ಮುಖ್ಯಸ್ಥರು. ಹೀಗಾಗಿ ಸಂವಿಧಾನದ ಆಧಾರದ ಅಡಿಯಲ್ಲಿ ಇವತ್ತು ಏನು ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆ ಮುಖ್ಯಮಂತ್ರಿಗಳ ಮೇಲೆ, ಅದಕ್ಕೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅದಕ್ಕೆ ಇವರು ಉತ್ತರ ಕೊಡ್ಲಿ ಮೊದಲು. ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ಬಿಜೆಪಿ ಜೆಡಿಎಸ್ ಅವರು ಮಾಡ್ತಿರೋದಲ್ಲ ಸುಳ್ಳು ಆರೋಪ, ನಿಮ್ಮ ಊದಿನಲ್ಲೇ ಬಹಳ ಹಗರಣ ಆಗಿದೆ, ಅದನ್ನ ಬಿಚ್ಚಿಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ನೋಡಿ, ಡಿ ಕೆ ಶಿವಕುಮಾರ್ ಈ ರೀತಿ ಹುಲಿ ಬಂತು ಹುಲಿ ಇಲಿ ಬಂತು ಇಲಿ ಅನ್ನೋದನ್ನ ಬಿಡಬೇಕು. ನಿಮ್ದೇ ಸರ್ಕಾರ ಇದೆ, ಏಜೆನ್ಸಿ ನಿಮ್ ಕೈಯಲ್ಲೇ ಇದೆಯಲ್ಲ, ಮಾಡಿ ಕೇಸ್ ಮಾಡಿ, ಎಫ್ಐಆರ್ ಮಾಡಿಸಿ, ದಾಖಲಾತಿ ಇದ್ರೆ ಬಿಡುಗಡೆ ಮಾಡಿ, ಕಾನೂನು ಕ್ರಮ ತಗೊಳ್ಳಿ. ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ರಾಜ್ಯದಲ್ಲಿ? ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ಜೆಡಿಎಸ್ನ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈಗೇನು ಹೋರಾಟ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಇವತ್ತಿನ ಈ ಕನ್ನಡ ನಾಡಿನ ಯುವಕರು ಏನು ಬಯಸ್ತಾ ಇದ್ದಾರೆ ಅಂದ್ರೆ, ಈ ನಾಡು ಭ್ರಷ್ಟಾಚಾರ ರಹಿತವಾದಂತ ಆಡಳಿತ ಕೊಡುವಂತ ನಾಡಾಗಬೇಕು, ಈ ಭ್ರಷ್ಟ ವ್ಯವಸ್ಥೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈ ಹೋರಾಟ. ನಿಮ್ಮ ಕೇವಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವಿರುದ್ಧ ಈ ಹೋರಾಟ ಅಲ್ಲ, ರಾಜ್ಯ ವ್ಯವಸ್ಥೆಯನ್ನು ತೆಗೆದಾಕಬೇಕು ಅಂತ ಹೋರಾಟ. ರಾಜ್ಯಪಾಲರು ಒಂದು ವೇಳೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಟ್ಟರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ? ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡ್ತಾರ ಬಿಡ್ತಾರೋ ಅವ್ರಿಗೆ ಬಿಟ್ಟಿರ್ತಕ್ಕಂತ ಅಧಿಕಾರ ಅದು. ಆದ್ರೆ ಸಾರ್ವಜನಿಕರ ಮುಂದೆ, ಕನ್ನಡ ನಾಡಿನ 6.5 ಕೋಟಿ ಜನರ ಮುಂದೆ ನಿಮ್ಮ ಬಣ್ಣ ಬಯಲಾಗಿದೆ. ನೀವು ಮರ್ಯಾದೆಯಿಂದ ಆದಷ್ಟು ಬೇಗ ರಾಜೀನಾಮೆ ಕೊಟ್ಟರು ಒಳ್ಳೇದು, ಇಲ್ಲೇ ಹೋದ್ರೆ ಕರ್ನಾಟಕದ ಜನ ನಿಮ್ಮನ್ನ ಚೀ ಥೂ ಅಂತ ಉಗಿತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಇದಿಷ್ಟು ಎಸ್ ಪಾಟೀಲ್ ನಡಾವಳಿ ಅವರ ಮಾತು. ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಸೋದಿಲ್ಲ, ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಡಬೇಕು, ಇದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ. ಅವತ್ತು ಹಂಸರಾಜ್ ಭಾರದ್ವಾಜ್ ಇದ್ದಾಗ ಯಡಿಯೂರಪ್ಪ ಅವ್ರಿಗೆ ಇದೇ ರೀತಿಯದಾಗಿತ್ತಲ್ಲ, ಅದು ರಾಜಕಾರಣನಾಗಾದ್ರೆ ಅವತ್ತು ಕಾಂಗ್ರೆಸ್ ಅಲ್ಲ ಇದ್ರು ಸಿದ್ದರಾಮಯ್ಯ, ಇವತ್ತು ಯಾಕೆ ಇದನ್ನ ರಾಜಭವನವನ್ನು ಕಾಂಗ್ರೆಸ್ ಆರೋಪ ಮಾಡಿದೆ ರಾಜಭವನದ ಮೇಲೆ, ರಾಜ್ಯಪಾಲರ ಮೇಲೆ ಅನ್ನೋದು ಎಸ್ ಪಾಟೀಲ್ ನಡಾವಳಿ ಅವರ ಮಾತು. ತಾವೇನು ಹೇಳ್ತೀರಿ, ಕಾಮೆಂಟ್ ಮಾಡ್ತೀರಿ, ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.